ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಲೋಕಸಭಾ ಸದಸ್ಯ ಎಸ್ ಮುನಿಸ್ವಾಮಿ ಆರೋಪ, ಬಿಜೆಪಿ ಸರ್ಕಾರಗಳಲ್ಲಿ ಹಗರಣವಿಲ್ಲ, ಹಗರಣಗಳೆಲ್ಲ ಕಾಂಗ್ರೆಸ್ ಸರ್ಕಾರದಿಂದಲೇ. ಸರ್, ತಾಲೂಕು ಅಧ್ಯಕ್ಷ ಬಂದ ನಿಮ್ಮ ಟೀಮ್ ಮುಂದೆ ನಿಂತ್ಕೊಳ್ಳಿ, ತಂಡಗಳ ಪರಿಚಯ ಇದೆ. ಈಗ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ನಿಮ್ಮ ಟೀಮ್ ಮುಂದೆ ಹೋಗಿ ಸರ್, ಈಗ ನೌಕರ ತಂಡಗಳು ಪರಿಚಯ ಆಗ್ತದೆ. ಈ ಟ್ರ್ಯಾಕ್ ಅಲ್ಲಿ ಇರ್ತಕ್ಕಂಥ ಎಲ್ಲ ದಯಮಾಡಿ ಸೈಡ್ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಚಪ್ಪಾಳೆ ಜೋರಾಗಿ ಕೋಲಾರ ತಾಲೂಕು ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಇಡೀ ಕ್ರೀಡಾಕೂಟಕ್ಕೆ ಮೆರುಗನ್ನು ತಂದು ಕೊಡ್ತಾ ಇದ್ದಾರೆ. ಆಕರ್ಷಕ ಸರ್, ಇದು ಕೋಲಾರ ತಂಡ ಇದೆ ಸರ್. ಸರ್ 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 ಎಂ ಪಿ ಸಾಹೇಬ್ರೆ, ಸುಮ್ಮನೆ ಈ ಕಡೆ ಲೈನ್ ಔಟ್ ಬಿಡ. ಓಕೆ, ಬನ್ನಿ ಮೇಡಮ್. ವಾರ್ತೆಗಳ ವಿವರ. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದೆ. ಸರ್ಕಾರದ ಅವಧಿಯಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ನಡೆದಿಲ್ಲ. ರಾಜ್ಯ ಮತ್ತು ಕೇಂದ್ರದಲ್ಲಿ ಏನೇ ಹಗರಣ ನಡೆದಿದ್ದರೂ ಅದು ಯುಪಿಎ ಸರ್ಕಾರದ ಅವಧಿಯಲ್ಲಿ ಮಾತ್ರ ಎಂದು ಸಂಸದ ಮುನಿಸ್ವಾಮಿ ಆರೋಪಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಯಡಿಯೂರಪ್ಪ ಬಸವರಾಜು ಬೊಮ್ಮಾಯಿ ಅಧಿಕಾರ ನಡೆಸಿದ್ದು ಯಾವುದೇ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿಲ್ಲ. ಪಿಎಸ್ಐ ಹಗರಣದ ಪ್ರಕರಣ ಉನ್ನತ ಮಟ್ಟದ ತನಿಖೆ ನಡೆಯುತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿನ ಮುಖಂಡರು ಪಿಎಸ್ಐ ಹಗರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಟೀಕಿಸಿದರು. 10 ಮಂದಿ ಸಾಕು, 11ನೇ ವ್ಯಕ್ತಿ ಬೇಡ ಎನ್ನುವ ಮನಸ್ಥಿತಿ ಇರುವ ವ್ಯಕ್ತಿಗಳು ಇದ್ದಾರೆ. ನಾನು ಪಕ್ಷದ ಕೆಲಸ ಮಾಡುತ್ತಿದ್ದೇನೆ, ವಿರೋಧಿ ಚಟುವಟಿಕೆಗಳು ನಡೆಸುತ್ತಿಲ್ಲ. ರಾಷ್ಟ್ರ ನಾಯಕರಿಗಿಂತ ದೊಡ್ಡವರು ಬೇರೆಯವರು ಯಾರೂ ಇಲ್ಲ. ಪಕ್ಷದ ಆದೇಶದ ಮೇರೆಗೆ ಕೆಲಸ ಮಾಡುತ್ತಿದ್ದೇವೆ. ಪಕ್ಷದಲ್ಲಿ ಶಕ್ತಿ ಕಡಿಮೆಯಾದಾಗ ಸ್ವಾಗತಿಸಬೇಕು. ಅದು ಬಿಟ್ಟು ಬೀದಿ ಹಾದಿಯಲ್ಲಿ ಕುಳಿತು ಹೇಳಿಕೆ ನೀಡಿ ಪಕ್ಷದ ಸಂಘಟನೆಗೆ ತೊಂದರೆ ಮಾಡುವುದನ್ನು ನಿಲ್ಲಿಸಬೇಕು. ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವುದು ನನ್ನ ಗುರಿ. ಮಾಜಿ ಶಾಸಕರಾದ ಕೆಎಸ್ ಮಂಜುನಾಥ್, ವರ್ತೂರ್ ಪ್ರಕಾಶ್, ಕೆಜೆಎಫ್ ಶ್ರೀನಿವಾಸ್, ಚಂದ್ರಾರೆಡ್ಡಿ ಹೀಗೆ ಅನೇಕರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗಿದೆ. ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸಿಕೊಳ್ಳಲು ತಯಾರಿ ನಡೆಸಲಾಗಿದೆ ಎಂದು ತಿಳಿಸಿದರು. ಇತ್ತೀಚೆಗೆ ಆದ ಮಳೆಯಿಂದಾಗಿ ತೋಟಗಾರಿಕೆ ಬೆಳೆಗಳು ಹಾನಿಯಾಗಿವೆ. ಸಂಬಂಧಪಟ್ಟ ಅಧಿಕಾರಿಗಳು ರೈತರ ತೋಟಗಳಿಗೆ ಹೋಗಿ ಸರ್ವೆ ನಡೆಸಿ ವರದಿ ತಯಾರಿಸಲು ಉಸ್ತುವಾರಿ ಸಚಿವ ಮುನಿರತ್ನಂ ಅವರು ಸಹ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ.
ವರದಿ ತಯಾರಾದ ಕೂಡಲೇ ರೈತರಿಗೆ ಪರಿಹಾರ ಕಲ್ಪಿಸುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಸ್ವತಂತ್ರದ ಅಮೃತ ಮಹೋತ್ಸವದ ಅಂಗವಾಗಿ ಸಂಸದರ ಅನುದಾನದಲ್ಲಿ ಅಮೃತ ಸರೋವರ ಯೋಜನೆಯಡಿಯಲ್ಲಿ ಜಿಲ್ಲೆಗಳಿಗೆ 5-25 ಕೆರೆಗಳನ್ನು ಸ್ವಚ್ಛಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ನಂತಹ ಸೀತಾರಾಮನ್ ಅವರು ಮುಂದಾಗಿದ್ದಾರೆ ಎಂದರು. ಕೆರೆಗಳ ಪಟ್ಟಿ ಸಲ್ಲಿಸಲು ಸೂಚಿಸಿದ್ದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಂದ ಪಡೆದುಕೊಳ್ಳಲಾಗಿದೆ. ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿರುವ ಕೆರೆಗಳನ್ನು ಚಿಂತಾಮಣಿ ಮತ್ತು ಶಿಡ್ಲಘಟ್ಟ 20, ಕೋಲಾರ 55 ಕೆರೆಗಳನ್ನು ಗುರುತಿಸಲಾಗಿದೆ. 1.75 ಲಕ್ಷ ವೆಚ್ಚಕ್ಕೆ ಕ್ರಿಯಾ ಯೋಜನೆ ತಯಾರಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ಗುತ್ತಿಗೆದಾರರನ್ನು ಸಂಪರ್ಕಿಸಿ ರಸ್ತೆಗೆ ಸಮೀಪವಿರುವ ಕೆರೆಗಳನ್ನು ಮಣ್ಣು ತೆಗೆದು ನಿಯಮ ನಿಗದಿಪಡಿಸಿ ಅನುಮತಿ ನೀಡಲು ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದರು. ಕೆಸಿ ವ್ಯಾಲಿ ಮತ್ತು ವರುಣಾ ಕೃಪೆಯಿಂದ ಜಿಲ್ಲೆಯಲ್ಲಿನ ಬಹುತೇಕ ಕೆರೆಗಳು ಕೋಡಿ ಹರಿದಿವೆ. ಜಿಲ್ಲೆಯಲ್ಲಿ 150 ಕೆರೆಗಳು ಒತ್ತುವರಿಯಾಗಿದ್ದು ತೆರವುಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಈಗಾಗಲೇ ಕೋಲಾರಮ್ಮ, ಮಧುವಾಡಿ, ಕೋಡಿಕನ್ನೂರು ಕೆರೆ ಅಭಿವೃದ್ಧಿಗೆ 1 ಕೋಟಿ ವೆಚ್ಚ ಮಾಡಲಾಗಿದೆ. ಹಂತ ಹಂತವಾಗಿ ಕೆರೆಗಳ ಪುನಶ್ಚೇತನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದರು. ನಾವು ಮುಂದೆ ಸ್ವಲ್ಪ ದೂರ ಉಳಿದಿದ್ರು ಕೂಡ ಹತ್ರನೇ ಇದ್ದಿರ್ತಕ್ಕಂಥ ಮಂಜಣ್ಣ ಅವರು ಕೂಡ ಬಂದಿದ್ದಾರೆ, ನಮ್ಮ ರವಿಚಂದ್ರನ್ ಅವರು, ಅಶೋಕ್ ಅವರು ಎಲ್ಲ ಕೂಡ ಬಂದು ಈ ಒಂದು ಸಂಘಟನೆಯನ್ನು, ನಿಮ್ಮ ಎಲ್ಲ ಒಂದು ಸೇವೆನ ಸರ್ಕಾರಿ ನೌಕರರಿಗೆ ಎಲ್ಲರೂ ಸೇರಿ ಒಳ್ಳೆ ಸೇವೆನ ಕೊಡಬೇಕು ಅನ್ನೋ ನಿಟ್ಟಲ್ಲಿ ನಾವೆಲ್ಲ ಕೂಡ ಇವತ್ತು ಗಟ್ಟಿಯಾಗಿ ನಿಂತಿದ್ದೀವಿ. ತಮ್ದು ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೆ ನಾವು ನಮ್ಮ ಗಣ್ಯರಿಗೆ ಗಮನಕ್ಕೆ ತರುವಂಥ ಒಂದು ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇಷ್ಟೆಲ್ಲ ನೀವೆಲ್ಲ ಬಂದ್ರೆ ಈ ಸ್ಟೇಡಿಯಂ ಸಾಕಾಗಲ್ಲ, ಆಗಿರ್ಬೇಕಾದ್ರೆ ನಿಮ್ಮ ಮೇಲೆ ಗುಂಪುಗಾರಿಕೆ ಯಾಕೆ ಅಂತ ಹೇಳಿದ ಆದ್ಮೇಲೆ ಇವತ್ತು ಎಲ್ಲ ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಟೋಟಲ್ ಆಗಿ ಎಲ್ಲ ಒಟ್ಟಿಗೆ ಸೇರಿದ್ರು. ದೇವ್ರು ನಿಮ್ಗೆ ಆ ಕೋಲಾರಮ್ಮ ಒಳ್ಳೇದು ಮಾಡಲಿ, ನಿಮ್ಗೂ ಒಳ್ಳೇದಾಗ್ಲಿ, ನಮ್ಮ ಕೋಲಾರ ಜಿಲ್ಲೆಗೂ ಜನಕ್ಕೂ ಒಳ್ಳೇದು ಮಾಡಲಿ. ಈ ಕೋಲಾರ ಜಿಲ್ಲೆಯಲ್ಲಿ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರು ಇದ್ದಾರೆ. ನೀವೆಲ್ಲ ಇಲ್ಲಿ ಮಾರ್ಕ್ ಪಾಸ್ ಮಾಡಬೇಕಾದ್ರೆ, ನೀವೆಲ್ಲ ಬರಬೇಕಾದ್ರೆ ನಿಮ್ಮನ್ನೆಲ್ಲ ನೋಡಿ ನಮಗೆ ಒಂದೇ ಕ್ಲಾಸ್ ಮಕ್ಕಳ ಥರ, ನಾವು ಯಾವ ಥರ ಇದ್ರಿ ಅದೆಲ್ಲ ಜ್ಞಾಪಕ ಬಂತು. ಎಷ್ಟೋ ಜನಕ್ಕೆ ಕ್ರೀಡೆ ನಾನು ಅದಾಡ್ಬೇಕು ಇದಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಆಗಿನ ಪರಿಸ್ಥಿತಿಗಳು ಕ್ರೀಡೆಗೆ ಹೆಚ್ಚಿಗೆ ಪ್ರೋತ್ಸಾಹ ಇಲ್ಲದೆ ಇರತಕ್ಕಂಥ ಕಾರಣ ನಮ್ಮ ತಬ್ರೈಸ್ ತಪ್ಸುಮ್ ಅಲ್ವಾ ಹೇಳ್ತಾ ಇದ್ದಾರೆ ನಾವು ಸ್ಟೇಟ್ ಮಟ್ಟದಲ್ಲಿ ಅಥ್ಲೆಟಿಕ್ ಪಟ್ಟು ಅಂತೇಳಿ. ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಶಿವಣ್ಣ ವಾಲಿಬಾಲು, ಸುಬ್ರಹ್ಮಣಿ ರಾಜು ಬ್ಯಾಸ್ಕೆಟ್ಬಾಲು, ಜೀವನ್ ಪುರುಷೋತ್ತಮ್ ಸೋಮಶೇಖರ್ ನಾರಾಯಣಸ್ವಾಮಿ, ಎಂ ನಾಗರಾಜು, ನಮ್ಮ ಮಾಸ್ತಿ ಭಾಗದಲ್ಲಿರ್ತಕ್ಕಂಥ ಪ್ರಭು ಮತ್ತು ದಿವಂಗತ ಗೋಪಾಲು ಕಬಡ್ಡಿ ಪಟುಗಳು, ಅದೇ ರೀತಿಯಲ್ಲಿ ಕೀರ್ತನ ಪಾಂಡ್ಯನು, ಶ್ರೀನಿವಾಸು, ಅನಿಲ್ ಕುಮಾರ್, ನಿಶಾಂತ್, ಮಾರಪ್ಪ, ಲಕ್ಷ್ಮೀ, ವೆಂಕಟೇಶ್, ಬ್ಯಾಸ್ಕೆಟ್ಬಾಲಲ್ಲಿ ರಾಜೇಂದ್ರ, ಸೋಮಶೇಖರ್ ಶಾಟ್ಪುಟಲ್ಲಿ ನಾರಾಯಣಸ್ವಾಮಿ, ಅನೇಕ ಕ್ರೀಡಾಪಟುಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ತಗೊಂಬಂದಿದ್ದಾರೆ. ಯಾವ ರೀತಿ ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಸರ್ಕಾರಿ ನೌಕರರು, ಹೈಯೆಸ್ಟ್ IAS, KS, IPS, ವಕೀಲರು, ಮಾಸ್ಟರ್ಗಳು ಇವರೆಲ್ಲ ಇದ್ದೀರೋ, ಯಾವುದೇ ಇಲಾಖೆಗೆ ಹೋದ್ರೂ ಕೋಲಾರ ಜಿಲ್ಲೆಯವರು ಇದ್ದೇ ಇರ್ತಾರೆ. ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋದ್ರೂ ಅದೇ ರೀತಿಯಲ್ಲಿ ಕ್ರೀಡಾಪಟುಗಳನ್ನು ಇದ್ದಾರೆ. ಎಷ್ಟೋ ಜನಕ್ಕೆ ನೀವು 16,000 ಜನ ಕ್ರೀಡಾಪಟುಗಳಿದ್ದೀರಿ, ಇಲ್ಲಿ 16,000 ಜನ ಕ್ರೀಡಾಪಟುಗಳಿದ್ದು ಅಲ್ಲ ಸರ್ಕಾರಿ ನೌಕರರಿದ್ದು ನಮ್ಮಲ್ಲಿ ಇಡೀ ದೇಶದಲ್ಲಿ 135 ಕೋಟಿ ಜನಸಂಖ್ಯೆ ಇದೆ. ನಾವು ಏಷ್ಯನ್ ಗೇಮ್ಸು, ಒಲಿಂಪಿಕ್ಸು, ಇನ್ನೊಂದು ಮತ್ತೊಂದು ಕ್ರೀಡೆಗಳಿಗೆ ಹೋದಾಗ ಬರೀ 10 ಲಕ್ಷ 15 ಲಕ್ಷ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಕಂಟ್ರಿಗಳಲ್ಲಿ, ದೇಶಗಳಲ್ಲಿ ಅವರೇನು ಮೆಡಲ್ಗಳನ್ನು ತಗೊಂತಾರೆ ಅದರಲ್ಲಿ ಮುಂಚೂಣಿಯಲ್ಲಿರ್ತಾರೆ, ಮೇಲ್ಮಟ್ಟದಿಂದ ಅವ್ರು ನೋಡಬೇಕು. ಆದರೆ ಹಿಂದೆ ನಮ್ಮ ಭಾರತ ದೇಶದ ಕ್ರೀಡಾಪಟುಗಳನ್ನು ನೋಡಿದಾಗ ನಾವು 135 ಕೋಟಿ ಜನಸಂಖ್ಯೆ ಇದ್ರೂ ಕೆಳಗಡೆಯಿಂದ ಲೆಕ್ಕ ಹಾಕೊಬೇಕು ಎಷ್ಟೇ ಲಾಸ್ಟಿಂದ ಎಷ್ಟೇ ಇದಾವೆ ಅಂತ. ಅದಕ್ಕೋಸ್ಕರ ನೀವೆಲ್ಲ ನಾವೆಲ್ಲ ಏನು ರಾಜಕಾರಣಿಗಳಿರ್ಬೋದು, ನೀವು ಸರ್ಕಾರಿ ಅಧಿಕಾರಿಗಳಿರ್ಬೋದು, ಸುಮಾರು 64
ಸರ್ಕಾರಿ ನಿಮ್ಮ ಬೇರೆ ಬೇರೆ ಅದು ರವೀನ್ಯ ಇರ್ಬೋದು 64 ಇಲಾಖೆಯವರಿದ್ದೀರಿ ನೀವೆಲ್ಲ ನೀವೆಲ್ಲ 16,000 ಜನ ಮಕ್ಕಳು ಒಬ್ಬೊಬ್ರು 16,000 ಮಕ್ಕಳಿಂದ ಒಬ್ಬೊಬ್ರು ದತ್ತು ತಗೊಂಡು ಅವ್ರು ಯಾರಲ್ಲಿ ಯಾವ ತಾಲೂಕುಗಳಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಯಾರ್ಯಾರು ಉತ್ತಮವಾದಂಥ ಕ್ರೀಡಾಪಟುಗಳಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅವ್ರನ್ನೆಲ್ಲ ನಾವು ಬೆಳೆಸೋಣ ಅಂತೇಳಿ ನೀವೇನಾದರೂ ಡಿಸೈಡ್ ಮಾಡಿದ್ದೆ ಆದರೆ ಕೋಲಾರ ಜಿಲ್ಲೆಯಿಂದ ಎಷ್ಟು ಜನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಮೆಡಲ್ಗಳನ್ನು ತಗೊಬೋದು ಅಂತೇಳಿ ನೀವು ಒಂದ್ಸಲಿ ಊಹೆ ಮಾಡಿ ನೋಡಿ. ಒಬ್ಬೊಬ್ರು ಸಾಕು, ಜಾಸ್ತಿ ಜನ ಏನು ಬೇಕಾಗಿಲ್ಲ. ನಾವೆಷ್ಟೋ ಜನ ನಮ್ಮ ಹತ್ರ ಬರ್ತಾರೆ, ನಾವು ಆ ದೇಶಕ್ಕೆ ಹೋಗ್ಬೇಕು, ಈ ದೇಶಕ್ಕೆ ಹೋಗ್ಬೇಕು, ನಮ್ಮ ಫ್ಲೈಟ್ ಟಿಕೆಟ್ ಮಾಡ್ಕೊಡಿ, ಅದು ಮಾಡಿ ಇದು ಮಾಡಿ, ನಾವು ಸೈಕ್ಲಿಂಗ್ ಹೋಗ್ತಾ ಇದ್ದೀರಿ ಅದು ಮಾಡಿ ಅಂತೇಳಿ. ನಾವು ಯಾರಿಗೋ ಒಬ್ರಿಗೋ ಇಬ್ಬರಿಗೋ ಬಂದವ್ರಿಗೆಲ್ಲ ನಾವು ಇಲ್ಲ ಅಂತ ಹೇಳಿದ್ರೆ ಮಾಡಿ ಕಳಿಸ್ತಾ ಇರ್ಬೇಕು ರಾಜಕಾರಣಿಗೆ. ಆದರೆ ನೀವು ಒಂದೊಂದು ಸರ್ಕಾರಿ ಅಧಿಕಾರಿಗಳು ನೀವು ಮನೆ ಕಡೆ ಸೆಟ್ಲ್ ಆಗಿದ್ದೀರಿ. ನೀವು ಒಂದು ಕ್ರೀಡಾಪಟುನ ಸಣ್ಣ ಪುಟ್ಟದಾಗಿ ನೀವು ಸರ್ಕಾರಿ ಅಧಿಕಾರಿಗಳು ಯಾರೇ ರಾಜಕಾರಣಿಗಳಿಗಾಗಲಿ ಸಮಾಜ ಸೇವಕರಿಗಾಗಲಿ ಪ್ರೋತ್ಸಾಹ ಮಾಡುವಂಥವ್ರು ಯಾರು ಅಂತ ನಿಮ್ಮ ಗಮನದಲ್ಲಿ ಇರುತ್ತೆ. ಅದು ಅವ್ರನ್ನ ಗುರುತಿಸಿ ನೀವು ಅವ್ರನ್ನ ಮುಂದೆ ಕಳಿಸುವಂಥ ಕೆಲಸಗಳನ್ನು ಮಾಡಿದಾಗ ನಾವು ಜನಸೇವೆ ಮಾಡ್ತಾ ಇದ್ದೀರಿ ಪ್ರತಿದಿನ ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ. ಅದರಲ್ಲಿ ಕ್ರೀಡಾ ಸೇವೆಯನ್ನು ಮಾಡಬೇಕು. ನೀವು ಇವತ್ತೆಲ್ಲ ಸ್ವಲ್ಪ ದಿನ ನಿಮ್ಮ ಒಬ್ಬರು 100 kg ಇದ್ದೀರಿ, ಒಬ್ಬರು 30 kg ಇದ್ದೀರಿ, ಒಬ್ಬರು 120 kg ಇದ್ದೀರಿ. ನೀವು ಓಡ್ತಾ ಇದ್ದರೆ ನೀವು ಟ್ರಾಶಿ ಹಾಕ್ಬಿಟ್ಟು ಯಾವ ಮಕ್ಕಳಿಗಿನ್ನ ಯಾವ ಯುವಕರಿಗಿನ್ನ ಏನು ಕಡಿಮೆ ಇಲ್ಲ ಆ ರೀತಿಯಲ್ಲಿ ನಿಮ್ಮಲ್ಲಿ ಹುಮ್ಮಸ್ಸಿದೆ. ಆ ಹುಮ್ಮಸ್ಸನ್ನ ಈ ಕ್ರೀಡಾ ಚಟುವಟಿಕೆಯಲ್ಲಿ ನೋಡಿಸಿದಾಗ, ಈ ಕ್ರೀಡೆಗಳಲ್ಲಿ ಇರ್ತಕ್ಕಂಥ ನಮ್ಮ ಏನು ಮಕ್ಕಳಿದ್ದಾರೆ ಅವ್ರನ್ನ ಪ್ರೋತ್ಸಾಹ ಮಾಡಿದಾಗ ನಾವು 100% ನಾವು ಮೊದಲನೇ ಸ್ಥಾನಕ್ಕೆ ಬರ್ತೀವಿ. 135 crore ಜನಸಂಖ್ಯೆಯಲ್ಲಿ ಒಬ್ಬೊಬ್ಬರು ಒಂದು ಕೋಟಿಗೆ ಒಂದು ಮೆಡಲ್ ಅಂದ್ರೆ ಚಿನ್ನದ ಮೆಡಲ್ ಅಂತ 135 ಮೆಡಲ್ ಬಂದ್ರು ಅಲ್ವಾ. 1 crore ಜನಸಂಖ್ಯೆಗೆ ಒಂದೇ ನಾನು ಕೇಳ್ತಾ ಇರೋದು, ಜಾಸ್ತಿ ಏನು ಬೇಡ. ಅದೆಲ್ಲ ಆಗ್ಬೇಕಂದ್ರೆ ರಾಜಕಾರಣಿಗಳು, ಸರ್ಕಾರ ಮತ್ತೆ ನಾವು ನೀವೆಲ್ಲ ಒಟ್ಟಿಗೆ ಸೇರ್ಬೇಕು. ಈ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರ ನೇತೃತ್ವದ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಎರಡು ಒಟ್ಟಿಗೆ ಸೇರ್ಕೊಂಡು ಖೇಲೋ ಇಂಡಿಯಾ ಅಂತ ಮಾಡಿ ನಮ್ಮಲ್ಲಿ ಏನು ಕ್ರೀಡಾಪಟುಗಳಿದ್ದಾರೆ ಅವ್ರಿಗೆ ಒಳ್ಳೆ ತರಬೇತಿಗಳನ್ನು ಕೊಟ್ಟು ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಗೇಮ್ಸಲ್ಲಿ ನಮ್ಮ ದೇಶದ ಕ್ರೀಡಾಪಟುಗಳು ಒಳ್ಳೆ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ, ನೀವೆಲ್ಲ ನೋಡ್ತಾ ಇದ್ದೀರಿ. ಮೊದಲುಗಳೆ ನಾವೆಲ್ಲ ನಮ್ಮದು ಸರ್ವಿಸ್ 5 years, ನಿಮ್ಮದು ಸರ್ವಿಸ್ 35 years. ನಾವು ಒಳ್ಳೆ ಕೆಲಸ ಮಾಡಿದರೆ ರಿಪೀಟ್ ಆಗ್ತೀರಿ, ನಾವು ಕೆಲಸ ಸರಿಯಾಗಿ ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮ ಜಾಗ ಬೇರೆಯವ್ರು ಯಾರೋ ಬರ್ತಾರೆ. ಬಟ್ ನೀವು 35 years ಸರ್ವಿಸ್ ಅಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋಂಥ ರೀತಿಯಲ್ಲಿ ಕೆಲಸ ಮಾಡಿ ಅಂದಲ್ಲಿ ಕನಿಷ್ಠ ಪಕ್ಷ ಒಂದು 10,000 ಜನ ಆದರೂ ಸೇರಿ ಈ ಥರ ಕ್ರೀಡಾಂಗಣದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ, ಜನಗಳ ಪರವಾಗಿದ್ದೀರಿ, ನಮ್ಮ ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಇದ್ರೇನು ಸಂಜೆ ಅದನ್ನು ಬಗೆಹರಿಸ್ಕೊಂತೀರಿ, ಸಂಜೆ ಅದನ್ನು ಬಗೆಹರಿಸ್ಕೊಂತೀರಿ ಅಂತ ಹೇಳಿ ನಮ್ಮಲ್ಲಿ ಕೋಲಾರ ಜಿಲ್ಲೆಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಏನೇ ಆದೇಶ ಮಾಡಿದ್ರೂ ಏನೇ ಕಾರ್ಯಕ್ರಮ ತಂದ್ರೇನು ಅದನ್ನ ಅನುಷ್ಠಾನಕ್ಕೆ ತರಂತವುದು ಸರ್ಕಾರಿ. ಉಪಾಧ್ಯಕ್ಷರು, ಅಶೋಕ್ ಅವರು ಮಾಜಿ ಅಧ್ಯಕ್ಷರು ಎಲ್ಲ ಇಲ್ಲೇ ಇದ್ದೀವಿ. ಎಲ್ಲ ಒಂದೇ ವೇದಿಕೆ ಇರ್ಬೇಕಾದ್ರೆ ಅದ್ರ ಗುಂಪು ಇಲ್ಲೋ ಗಾರಿಕೆ ಯಾವುದೂ ಇಲ್ಲ. ಹಾಗಾಗಿ ಎಲ್ಲ ಒಟ್ಟಿಗೆ ಹೋಗೋಣ, ಜೊತೆಗೆ ಹೋಗೋಣ. ಸರ್ಕಾರಿ ನೌಕರರ ಕೂಗು ಬಹಳ ಗಟ್ಟಿಯಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆ ದಕ್ಷ ಪ್ರಾಮಾಣಿಕ ಡಿ ಸಿ ಸಿಕ್ಕಿದ್ದಾರೆ, ನಿಮ್ಮ ಅದೃಷ್ಟ. ಡಿ ಸಿ ಅವರು ಬಹಳ ದಕ್ಷ ಪ್ರಾಮಾಣಿಕ ಇದ್ದಾರೆ, ಸಿ ಇ ಅವರು ದಕ್ಷ ಪ್ರಾಮಾಣಿಕ ಇದ್ದಾರೆ, ಒಳ್ಳೆ ಎಸ್ ಪಿ ಸಿಕ್ಕಿದ್ದಾರೆ. ಒಂದು ಜಿಲ್ಲೆ ಉದ್ದಾರ ಆಗಬೇಕಾದ್ರೆ 3 ತಲೆಗಳು ಬಹಳ ಮುಖ್ಯ, ಡಿ ಸಿ, ಸಿ ಇ ಒ ಮತ್ತು ಎಸ್ ಪಿ. ಅದ್ರ ಮೇಲೆ ನಾವು ರಾಜಕಾರಣಿಗಳು, ನಾವೇನೇ ನಿರ್ದೇಶನ ಕೊಟ್ಟರು ಏನೇ ಆದೇಶ ಮಾಡಿದ್ರು ಎಕ್ಸಿಕ್ಯೂಟ್ ಮಾಡಿದ್ರು ಅವ್ರ ಮುಖಾಂತರ. ಹಾಗಾಗಿ ಆ ಒಂದು ಜಿಲ್ಲೆಯ ಒಂದು ಪಾರದರ್ಶಕತೆ, ಪ್ರಾಮಾಣಿಕತೆ, ಕಾರ್ಯಕ್ಷಮತೆ ಮತ್ತು ಬದ್ಧತೆ ಇರಬೇಕಾದ್ರೆ ಆ 3 ಜನ ಬಹಳ ಗಟ್ಟಿಯಾಗಿ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನನಗೆ ವಿಶ್ವಾಸ ಇದೆ ಕೋಲಾರ ಜಿಲ್ಲೆಯಲ್ಲಿ ಈ 3 ಜನ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಸೇರಿ ಎಂ ಪಿ ಓ ಮುನಿಸ್ವಾಮಿ ಅವರು, ನಾವು ಮುಂದೆತ್ನವರೆಲ್ಲ ಸೇರಿ ಒಟ್ಟಾಗಿ ಎಲ್ಲ ಎಂ ಎಲ್ ಎಲ್ಲ ಸೇರಿ ಈ ಜಿಲ್ಲೆಯ ಇಡೀ ಅಭಿವೃದ್ಧಿಗೆ ಒಂದು ಹೊಸ ಭಾಷೆಯನ್ನು ಬರೆಯುವ ಕಾಲ ಹತ್ತಿರ ಬಂದಿದೆ ಎಂದು ಮಾತನ್ನು ವೇದಿಕೆ ಮುಖಾಂತರ ಹೇಳಿ ನಿಮಗೆಲ್ಲರಿಗೂ ಶುಭ ಕೋರಿ ನಾವಲ್ಲೊಮ್ಮ ಯಾರೋ ಒಬ್ಬ ಒಬ್ಬನ ಜ್ಞಾಪಕ ಮಾಡ್ಕೊಳ್ತಾ ಇದ್ದೆ. ಮೂರನಹಳ್ಳಿಯಲ್ಲಿ ಮಾರಪ್ಪ ಅಂತ, ಮೂರನಹಳ್ಳಿ ಮಾರಪ್ಪ ಸರ್ಕಾರಿ ನೌಕರ ಅಲ್ಲ, ಶಾಸಕ ಎಂ ಪಿ ಅಲ್ಲ, ಪಂಚಾಯಿತಿ ಮೆಂಬರು ಅಲ್ಲ. ಅವ್ರು 10 ಬಾರಿ ಈ ದೇಶದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಆಟ ಆಡ್ಕೊಂಡು ಬಂದವ್ರೆ. 6 ನೋಡಿ
ಅವರನ್ನ ಒಂದು ಕ್ಷಣ ನಮ್ಮ ಕಣ್ಮುಂದೆ ಯೋಚನೆ ಮಾಡಿದಾಗ ಅವ್ರಿಗೇನು ಸಹಕಾರ ಇಲ್ಲ, ಸಪೋರ್ಟ್ ಇಲ್ಲ. ಅಲ್ಲಿ ಇಲ್ಲಿ ಗಾಡಿ ಬೇಡಿ ಏರ್ ಟಿಕೆಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು. ರೈತರು ಸರ್ಕಾರ ನೌಕರಲ್ಲ, MLA ಎಲ್ಲ, MLC ಎಲ್ಲ, MP ಎಲ್ಲ, ಮಿನಿಸ್ಟರ್ ಎಲ್ಲ ಏನೂ ಇಲ್ಲ. ಹಾಗಾಗಿ ಅದು ಯಾಕೆ ಮಾತಾಡ್ತೀನಿ ಅಂದರೆ, ಮನಸ್ಸಿದ್ದರೆ ಮಾರ್ಗ, ಬದ್ಧತೆ ಇರಬೇಕು, ಛಲ ಇರಬೇಕು, ಕೆಲಸ ಮಾಡಬೇಕು ಅಂತೇಳಿ. ಕೋಲಾರ ಜಿಲ್ಲೆಯಲ್ಲಿ ಛಲಕ್ಕೆ ಕಡಿಮೆ ಇಲ್ಲ, ಸ್ವಾಭಿಮಾನಕ್ಕೂ ಕಡಿಮೆ ಇಲ್ಲ, ಕಾರ್ಯಕ್ಷಮತೆಗೂ ಕಡಿಮೆ ಇಲ್ಲ, ಬದ್ಧತೆಗೂ ಕಡಿಮೆ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ವಿಚಾರಗಳಲ್ಲಿ ನಾವೇ ಮೊದಲು ಅಂತೇಳಿ ತೋರಿಸ್ಕೊಟ್ಟ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಜಿಲ್ಲೆ ಕೋಲಾರ ಜಿಲ್ಲೆ. ಹಾಗಾಗಿ ನಾವೆಲ್ಲರೂ ಸೇರಿ ಒಟ್ಟ ಕೆಲಸ ಮಾಡೋಣ. ಸರ್ಕಾರಿ ನೌಕರ ಭವನದ ಬಗ್ಗೆ ಸುರೇಶ್ ಬಾಬು ಹೇಳಿದ್ದಾರೆ. ಹಳೆ DC ಸೆಲಮಣಿ ಇದ್ದಾಗ ಒಂದು ಮೀಟಿಂಗ್ ಮಾಡಿದ್ವಿ, ಒಂದು ಅವ್ರ ಬಗ್ಗೆ ಆ ಜಮೀನು ರಿಸರ್ವ್ ಮಾಡಿ ಕೇಳಿದ್ವಿ. EDC ಅವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಇದು ದೊಡ್ಡ ಕೆಲಸ ಅಲ್ಲ. 5 ಎಕರೆ ಜಮೀನನ್ನ ಸರ್ಕಾರಿ ನೌಕರ ಸಂಘಕ್ಕೆ ರಿಸರ್ವ್ ಮಾಡಬೇಕು ಅಂತ ರಿಕ್ವೆಸ್ಟ್ ಇದೆ. ವೇದಿಕೆ ಮುಖಾಂತರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಈ ವರ್ಗಕ್ಕೆ ಸರ್ಕಾರಿ ನೌಕರ ಸಂಘಕ್ಕೆ 5 ಎಕರೆ ಜಮೀನು ನೀವು ಕೊಡಲೇಬೇಕು ಅನ್ನೋ ಒತ್ತಾಯವನ್ನು ನಿಮ್ಮೆಲ್ಲ ದೊಡ್ಡ ಚಪ್ಪಾಳಿಯೊಂದಿಗೆ ಮಾಡಿ. ಈ ಹಳೆ ಭವನ ಏನಿದೆ, ಹಳೆ ಭವನ ಬಹಳ ಕೆಟ್ಟದಾಗಿದೆ, ಸಿಕ್ಕದಾಗಲ್ಲ, ಬಹಳ ಕೆಟ್ಟದಾಗಿದೆ. ಅದನ್ನು ಹೊಡೆದಾಕ್ಬೇಕು ಅಂತ ಆಸೆ, ನನಗೂ ಆಸೆ ಇದೆ. ನಾನು ಆವಾಗ ಬಂದಾಗ ಅಲ್ಲಿ ಮೀಟಿಂಗ್ ಮಾಡಿದಾಗ ಭವನದಲ್ಲಿ ಗಾಳಿ ಇಲ್ಲ, ಬೆಳಕಿಲ್ಲ, ಫೋಟೋ ತಗೊಂಡು ಫೋಟೋ ಬರೋಲ್ಲ, ಎಲ್ಲ ಒಂದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಬರುತ್ತೆ, ಕಲರ್ ಫೋಟೋ ಬರೋದೇ ಇಲ್ಲ. ಹಾಗಾಗಿ ಆ ಬಿಲ್ಡಿಂಗ್ ಹೊಡೆದಾಕಿಸಲಿ ನಾನು 10 ಲಕ್ಷ ಕೊಡ್ತೀನಿ ಹೇಳಿದ್ದೀನಿ. ಶ್ರೀಯಾನಂದ ಗೌಡ 10 ಲಕ್ಷ ಕೊಡ್ತಾರೆ, ಇಂಚರ ಗೋವಿಂದ 10 ಲಕ್ಷ ಕೊಡ್ತಾರೆ, ಮುನ್ಸ್ವಾಮಿ ಅವರು MP ಅವರು 20 ಲಕ್ಷ ಕೊಡ್ತಾರೆ, ಎಲ್ಲ ಸೇರಿ ಎಲ್ಲ 10 ಲಕ್ಷ ಒಂದು ಕೋಟಿ ರೂಪಾಯಿ ಆಗೋದು. ಅಲ್ಲಂದ್ರೆ ಆ ಕೆಲಸ ಮಾಡ್ತೀವಿ, ಬೇಗ ಮಾಡಬೇಕು ಅನ್ನೋ ಮಾತು ಮಾತ್ರ ತಮ್ಮಲ್ಲಿ ಮನೆ ಮಾಡಿಕೊಂಡು ತಮಗೆಲ್ಲರಿಗೂ ವಿಶೇಷವಾದ ಶುಭಾಶಯಗಳನ್ನು ಕೋರಿ ನಮ್ಮನ್ನು ಈ ಕಾರ್ಯಕ್ರಮ ಕರೆದು ತಮ್ಮನ್ನೆಲ್ಲ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ನಮ್ಮ ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಆದಾಯದಿಂದ ಅಮೃತೋತ್ಸವ ಅಂಗವಾಗಿ ನಮ್ಮ ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಎಲ್ಲ ಸಂಸದರನ್ನು ಆ MP ಲ್ಯಾಡಲ್ಲಿ ಆ ಜಿಲ್ಲೆಯ 75 ಕೆರೆಗಳನ್ನು ಅಮೃತ್ ಸರೋವರ ಅನ್ನೋ ರೀತಿಯಲ್ಲಿ ಕರಪ್ಟ್ ಮಾಡ್ಕೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಬೇಕು, ಎಲ್ಲಿ ಕೆರೆಗಳು ಹೂಳು ತುಂಬಿರುತ್ತೆ ಆ ಹೂಳು ಎತ್ತಂಥವ್ರು, ಬೌಂಡ್ರಿ ಪಿಚ್ ಮಾಡೋಂಥವ್ರು, ಗಿಡ ನೆಡೋಂಥವ್ರು, ಶುದ್ಧೀಕರಣ ಮಾಡಿ ವಾಕಿಂಗ್ ಟ್ರ್ಯಾಕ್ ಮಾಡೋಂಥವ್ರು, ಇದನ್ನೆಲ್ಲ ಮಾಡಿ ಅಲ್ಲಿ ಊರಿನಲ್ಲಿರ್ತಕ್ಕಂಥ ಹಿರಿಯರು ಇರ್ಬೋದು, ಆ ಗ್ರಾಮದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿರ್ತಕ್ಕಂಥವ್ರು ಇರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರು ಇರ್ಬೋದು, ಅವ್ರನ್ನ ಕರೆದು ಅವ್ರ ದಿನಲ್ಲಿ ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆದೇಶ ಕೊಟ್ಟಾಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಅದರಲ್ಲಿ ಕೈಗೊಡಿಸಿ ಇವತ್ತು ಕೇಂದ್ರ ಸಚಿವರು ನಮ್ಮ ಕೋಲಾರ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು 75 ಕೆರೆಗಳನ್ನು ಭೇಟಿ ಕೊಡಬೇಕು ಅಂತ ಹೇಳಿದಾಗ ನಾನು ಜಿಲ್ಲಾ ಪಂಚಾಯತಿ CEO ಹೇಳಿ ಅವರನ್ನು ಲಿಸ್ಟ್ ಮಾಡಿಕೊಟ್ಟಿದ್ದೀನಿ. ಅದ್ರ ಜೊತೆಯಲ್ಲಿ ನಾನು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 75 ಕೆರೆಗಳನ್ನು ತಗೊಂಡು ಅದರ ಜೊತೆಗೆ ಇವತ್ತೇನು ನಮ್ಮ ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಡಿಸ್ಟಿಕ್ ಹೈವೇ, ಈ ರೋಡ್ಗಳಿಗೆ ಸಂಬಂಧಪಟ್ಟಂಥದ್ದು ಯಾವ್ಯಾವ ಕೆರೆಗಳು ತುಂಬ ಸುಂದರೀಕರಣ ಅನ್ನೋದಿಲ್ಲದೆ ನೀರು ಬರದೆ ಯಾವ್ಯಾವ ಹದಗೆಟ್ಟಿರ್ತಕ್ಕಂಥ ಕೆರೆಗಳಿದೆ ಇದನ್ನೆಲ್ಲ ಲಿಸ್ಟ್ ಮಾಡಿ ಸುಮಾರು ನಮ್ಮ ಚಿಂತಾಮಣಿ ಭಾಗದಲ್ಲಿ 20 ಕೆರೆಗಳು, ಶ್ರೀನಿವಾಸಪುರ ಮತ್ತು ಚಿಂತಾಮಣಿ ಮತ್ತು ಶಿವಘಟ್ಟ ಮತ್ತು ನಮ್ಮ ಕೋಲಾರ ಜಿಲ್ಲೆಯ 55 ಕೆರೆಗಳನ್ನು ಟೋಟಲಾಗಿ ಸೇರಿಸಿ ಇವತ್ತು ನಮ್ಮ ಸಚಿವರು ಮತ್ತು ನಾನು ಒಟ್ಟಿಗೆ ಸೇರಿ 150 ಕೆರೆಗಳನ್ನು ಅಭಿವೃದ್ಧಿಪಡಿಸೋಂಥವ್ರು ಅಂತೇಳಿ ನಾನು ಗೊತ್ತೇನೆ MP ಲ್ಯಾಡು. ಜೊತೆಯಲ್ಲಿ ಇವತ್ತೇನು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರ್ ಇರ್ಬೋದು, ಇವರೇನೇನು ನಾವು ಮಣ್ಣು ಅದೆಲ್ಲ ಎತ್ತಾ ಇದ್ದೀವಿ ರೋಡ್ಗೆ ಅಂತ ಹೇಳ್ತಾರೆ. ಮಳೆಗಾಲ ಶುರುವಾಗೋದು ಮೊದಲೇ ನಾವು ಆ ರೋಡ್ ಕೆಲಸ ಫಿನಿಷ್ ಆಗಬೇಕು ಅಂತೇಳಿ ನಮ್ಮ ನಿತಿನ್ ಗಡ್ಕರಿ ಸರ್ ಇವರು ಏನು ನಮ್ಮ ಮುಖ್ಯಮಂತ್ರಿಗಳಿಗೆ ಆದೇಶ ಕೊಟ್ಟರು, ಕೆರೆಗಳನ್ನು ಸುಂದರೀಕರಣ ಮಾಡೋದಕ್ಕೆ ಇವರನ್ನು ಬಳಸ್ಕೊಂಡ್ರೆ ಯಾರು ಕಾಂಟ್ರಾಕ್ಟ್ ಸಿಗ್ತಾರೆ ಅವ್ರನ್ನು ಬಳಸ್ಕೊಂಡು ಎಲ್ಲ ಒಂದು ಕಡೆ ಡಿಕ್ ಮಾಡೋದ್ರಿಂದ ಆ ರೋಡ್ ತೊಂದರೆ ಆಗುತ್ತೆ. ನೀವು ಯಾವ ಥರ ಶೇಪಲ್ಲಿ ಹೇಳ್ತೀರ ಆ ಥರ ಶೇಪಲ್ಲಿ ಹೇಳಿ ನಮ್ಮ ಕೆರೆಗಳನ್ನು ಸರ್ವೆ ಮಾಡಿ MP ಲ್ಯಾಡ್ ಜೊತೆಗೆ ಈ ಕಾಂಟ್ರಾಕ್ಟ್ಗಳನ್ನು ಬಳಸ್ಕೊಂಡು ಈ ಕಡೆ ರೋಡ್ಗೂ ಅನುಕೂಲ ಆಗಬೇಕು, ಈ ಕಡೆ ಜನಕ್ಕೂ ಅನುಕೂಲ ಆಗಬೇಕು, ಆ ರೀತಿಯಲ್ಲಿ ಮಾಡಿ ಅಂತ ಹೇಳಿ ಆದೇಶ ಮಾಡಿರೋದ್ರಿಂದ 150 ಕೆರೆಗಳನ್ನು ಈಗಾಗಲೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಅದಕ್ಕೋಸ್ಕರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇನ್ನೊಂದು ನಿಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಶುಭ ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇ ಹಂತದಲ್ಲಿ ಏನು ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ನಮ್ಮ ಮಾತು ತಾಲೂಕಿನ ನಮ್ಮ ಮಕ್ಕೂರು ಕೆರೆ ಇರ್ಬೋದು, ಎಲ್ಲೆಲ್ಲಿ ಈ ಮೊದಲನೇ ಹಂತದಲ್ಲಿ ಕೆರೆಗಳು ಇರಲಿಲ್ಲ, ತುಂಬ ಎತ್ತರದ ಭಾಗದಲ್ಲಿದ್ದು ಆ ಕೆರೆಗಳನ್ನೆಲ್ಲ ಇವತ್ತು ನಾವು ಮತ್ತೆ ಶಿಳಗಟ್ಟ ಚಿಂತಾಮಣಿ ನಮ್ಮ ಕೋಲಾರ ಮುಳಬಾಗಲು ಬಂಗಾರಪೇಟೆ KGF ಈ ಭಾಗದಲ್ಲಿ ಶ್ರೀನಿವಾಸಪುರ ಈ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು ಕೆರೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಈಗ ಅತಿ ಶೀಘ್ರದಲ್ಲೇ ಮೊನ್ನ ನಮ್ಮ ಮಾಧುಸ್ವಾಮಿ ಅವರು ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಅದಕ್ಕೆ ಕಾಮಗಾರಿ ಕೆಲಸನ
ಪ್ರಾರಂಭಿಸೋದಕ್ಕೆ ಈಗಾಗಲೇ ಈ ತಿಂಗಳಲ್ಲಿ ಡೇಟನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೆ ಸಿ ಬಿ ಅಲ್ಲಿಂದ ಮತ್ತು ವರ್ಣನ ಆಶೀರ್ವಾದದಿಂದ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಏನು ಅಂತರ್ಜಲ ವೃದ್ಧಿಯಾಗಿದೆ, ನಮ್ಮ ರೈತರಿಗೂ ಅನುಕೂಲ ಆಗುತ್ತೆ. ಯಾರ್ಯಾರು ಒತ್ತುವರಿಗಳನ್ನು ಮಾಡಿಕೊಂಡು ನಾವು ಇವತ್ತೇನು 150 ಕೆರೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಆ ಲಿಸ್ಟನ್ನು ನಾನು ಮಾಧ್ಯಮದಲ್ಲಿ ಕರೆದುಕೊಡ್ತೀನಿ. ಇನ್ನೂ ಯಾವುದಾದ್ರೂ ಕೆರೆಗಳು ಈ ಥರ ಒತ್ತುವರಿಯಾಗಿ ಅದನ್ನು ತೆರವುಗೊಳಿಸಿ ಆ ಸರ್ವೆ ಮಾಡಿಸಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕಂತಿದ್ರು, 75 ಕೆರೆಗಳು ಮೇಲ್ಪಟ್ಟು ಇದ್ರೂ ನಾವು ಅದನ್ನು ತಗೊಂಡು ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ಯಾವ ರೀತಿ ಕೋಲಾರಮ್ಮ ಕೆರೆ, ಕೋಡಿಕಣ್ಣೂರ್ ಕೆರೆ, ಮುದುವಾಡಿ ಕೆರೆಯನ್ನು ನಾವು ಹಿಂದೆನೇ ನಾವು ಅದನ್ನು ತಗೊಂಡು ಸುಮಾರು 1 ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿ ಅದು ಅಭಿವೃದ್ಧಿ ಕೆಲಸಗಳನ್ನು ಮತ್ತು ಅದನ್ನು ಮಾಡಿದ್ರಿ. ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಭಾಗದಲ್ಲಿ ಇರ್ತಕ್ಕಂಥ ಯಾವುದೇ ಕೆರೆಗಳನ್ನು ಮಾತೆ ಉನ್ಮಿತರಾಗಿರ್ಬೋದು, ಯಾವುದೇ ಜನಪ್ರತಿನಿಧಿಗಳು ಅಥವಾ ನಮ್ಮ ಸಾಮಾನ್ಯ ಜನರು ನಮ್ಮ ವಿಷಯ ತಿಳಿಸಿದಾಗ ಈ ಕೆರೆಗಳನ್ನು ಡೆವಲಪ್ಮೆಂಟ್ ಮಾಡೋದ್ರಿಂದ ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ಅಂತೇಳಿ ಇಷ್ಟಪಡ್ತೀನಿ. ಅವರು 1,75,00,000 ರೂಪಾಯಿ ಅವರು ಕೊಟ್ಟಿದ್ದಾರೆ. ಇದ್ರ ಜೊತೆಲಿ ನಮ್ಮ ನರೇಗಾ ಹಣ ಏನಿದೆ ಅದನ್ನು ಬಳಸ್ಕೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಪ್ರತಿ ಕೆರೆಗಳ ಟೋಟಲ್ ಆಗಿ ಅದ್ರ ಜೊತೆ ನರೇಗಾದಿಂದ ನಾವು ಬೇಕಾದಷ್ಟು ಹಣ ಬರೋದ್ರಿಂದ ಅದನ್ನು ಬಳಸ್ಕೊಬೇಕು ಅಂತ ಹೇಳಿ ನಮ್ಮಲ್ಲಿ ಯಾವುದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಾಗಲಿ ರಾಜ್ಯ ಸರ್ಕಾರದಲ್ಲಾಗಲಿ ಯಾವುದೇ ಅಗ್ಗಣಗಳನ್ನು ಏನು ಪೊಲೀಸ್ ಇಲಾಖೆಯಲ್ಲಿ 545 SI ಹುದ್ದೆಗಳಿಗೆ ಏನು ಮಾಡಿದ್ರು ಅಂತೇಳಿ ಸಂಬಂಧಪಟ್ಟಂಥವ್ರು ಯಾವುದೇ ಪಾರ್ಟಿಯವರಾದ್ರೂ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಅದನ್ನ ಎನ್ಕ್ವೈರಿ ಮಾಡಬೇಕಂತ ಕಾಂಗ್ರೆಸ್ಸಲ್ಲೇ ಇರ್ತಕ್ಕಂಥವರೇ ಮುಕ್ಕಾಲು ಭಾಗ ಜನ ಆಗಿರೋದ್ರಿಂದ ನಮ್ಮ ಯಡಿಯೂರಪ್ಪ ಸಾಹೇಬ ಸರ್ಕಾರದಲ್ಲಾಗಲಿ ಈಗಿನ ಬೊಮ್ಮಾಯಿ ಸಾಹೇಬ ಸರ್ಕಾರದಲ್ಲಾಗಲಿ ಅಭಿವೃದ್ಧಿಗೆ ಒಂದು ಒತ್ತನ್ನು ಕೊಟ್ಟು ಭ್ರಷ್ಟಾಚಾರ ಇಲ್ಲದೆ ಸರ್ಕಾರ ನಡೀತಾ ಇದೆ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅದರಲ್ಲಿ ಯಾವುದೇ ಅಗಡಗಳನ್ನು ತಗೊಳ್ಳೋದಾಗಿ ಇದ್ದೇನ ನಾವು ತರಿಸ್ತೀವಿ. ಈ KPIC ಬಗ್ಗೆ ಸುಮಾರು ಜನ ಹೇಳ್ತಾ ಇದ್ದೀವಿ. ಆ KPIC ಅಗಡಗಳಾಗಿರ್ತಕ್ಕಂಥದ್ದು ಅವೆಲ್ಲ ಯಾವ ಕಾಲದಲ್ಲಿ ಈ ದೇಶದಲ್ಲಿ ನೆಲದಿಂದ ಹಿಡಿದು ಜಲದಿಂದ ಹಿಡಿದು ಬಾಯಿಯಿಂದ ಹಿಡಿದು ಎಲ್ಲದರಲ್ಲೂ ಅಗಡಗಳು ಮಾಡಿರ್ತಕ್ಕಂಥ ಒಂದು UPA ಸರ್ಕಾರ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಯಾವುದೇ ಇಂಥ ಭ್ರಷ್ಟಾಚಾರಗಳಿಗೆ ಯಾವುದೇ ರೀತಿಯಾದಂಥ ಸಹಕಾರ ಕೊಡಲ್ಲ. ಯಾವುದೇ ಮಂತ್ರಿಗಳಾದರೂ ಯಾರೇ ಇದ್ದಾರೆ ಆ ತಕ್ಷಣವೇ ರಾಜೀನಾಮೆ ಕೊಡಬಹುದು ಅಂತ ಅವ್ರನ್ನ ಮಾಡೋಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸಚಿವ ಸಂಪುಟದ ವಿಸ್ತರಣೆ ಅದು ವರಿಷ್ಠರಿಗೆ ಬಿಟ್ಟಿತ್ತು. ಈಗಾಗಲೇ ನಮ್ಮ ಹೋಗಿ ನಮ್ಮ ರಮೇಶ್ ಸಾಹೇಬ್ ಭೇಟಿ ಮಾಡಿದ್ದಾರೆ. ವರಿಷ್ಠರು ಏನು ತೀರ್ಮಾನ ತಗೊಂಡು ಅದಕ್ಕೆ ನಾವು ಬದಲಾಗಿ ಸರ್ ಇವರು ಸಂಪಂಗಿಯವರು ಸಂತೋಷ್ ಅವ್ರನ್ನ ಭೇಟಿ ಮಾಡಿ ನಿಮಗೆ ದೂರು ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಸರ್. ನಿಮ್ಗೇನಾರು ಹೇಳಿದ್ರಾ ಸರ್? ಪರೋಕ್ಷವಾಗಿ ನಿಮ್ಮ ಹಿಟ್ಲರ್ ಧೋರಣೆ ತೋರ್ತಾ ಇದ್ದೀರಾ ಅಂತ ಹೇಳಿದ್ರು ಮನೆ KGF ಅಲ್ಲಿ. ಅದೇ ನಿಮ್ಮ ಹತ್ರ ಹೇಳಿರು, ನನ್ನ ಹತ್ರ ಮಾತಾಡಕ್ಕೆ ನಾವು ಕೇಳಿ ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕನಿಷ್ಠ ಪಕ್ಷ ಒಂದು 3-4 MLAಗಳನ್ನ ಗೆಲ್ಸ್ಕೊಬೇಕಂತೇಳಿ ಉದಾಹರಣೆಗೆ ನಮ್ಮ ಶ್ರೀನಿವಾಸ್ ಇರ್ಬೋದು, ನಮ್ಮ ಚಂದ್ರಾರೆಡ್ಡಿ ಇರ್ಬೋದು, ಜಿಲ್ಲಾಧ್ಯಕ್ಷರು ಇವತ್ತು ಮಾಲೂರು ಮದಿನಾಥ್ ಗೌಡ ಇರ್ಬೋದು ಅಥವಾ ಪ್ರತಿಪ್ ಪ್ರಕಾಶ್ ಇರ್ಬೋದು, ನಮ್ಮ ಫಲ ಇಲ್ಲಿ ಕಡಿಮೆ ಇದೆ ಅಂತ ಕಡೆ ನಾವು ರಾಷ್ಟ್ರದಿಂದ ನಮಗೆ ಆದೇಶ ಬಂದಿರೋದ್ರಿಂದ ರಾಷ್ಟ್ರದ ನಾಯಕರಿಗಿಂತ ದೊಡ್ಡವರೆಲ್ಲ ಬೇರೆ ಯಾರ್ಯಾರು ನಿಮ್ಮ ಹತ್ರ ದೂರ ಹೇಳಿದ್ರಲ್ಲ ಅವರು ರಾಜ್ಯದಿಂದ ನಮ್ಗೆ ಹೇಳಿ ಸೂಚನೆ ಆ ಸೂಚನೆಗೆ ಯಾರೇ ಬಂದ್ರೂ ಸಿದ್ದರಾಮಯ್ಯನವ್ರು ನಮ್ಮ ಪಕ್ಷದ ಸಿದ್ಧಾಂತ ಒಪ್ಕೊಂಡು ನಮ್ಮ ಪಕ್ಷಕ್ಕೆ ಬರ್ತೀರಿ ಅಂತ ಹೇಳಿ ನಾವು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ನಮ್ಮ ವರಿಷ್ಠರು ಒಪ್ಕೊಂಡ್ರೆ ನಾವು ರೆಡಿಯಾಗಿದ್ದೀವಿ. ಆ ರೀತಿಯಲ್ಲಿ ನಾವು ಯಾವುದೇ ಚುನಾವಣೆಗಳಿರ್ಬೋದು ಯಾರೇ ಇರ್ಬೋದು ನಮ್ಮಲ್ಲಿ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾಗ ನಮ್ಮದು ಶಕ್ತಿ ಕಡಿಮೆ ಇದ್ದಾಗ ಬೇರೆಯವ್ರನ್ನ ಕರ್ಕೊಂಡಾಗ ಅವ್ರನ್ನ ವೆಲ್ಕಮ್ ಮಾಡ್ಕೊಬೇಕು ವಿನಃ ಅದು ಬಿಟ್ಟು ಬೇರೆ ರೀತಿಯಾದಂಥ ಧೋರಣೆಗಳನ್ನು ಮಾಡಬಾರ್ದು. ಕೆಲವರು ಇದ್ದಾರೆ, ಅತ್ತೆ ಜನ ಸಾಕು, ಅಣ್ಣನವ್ರು ಬೇಡ, ಯಾರು ನಮ್ಮಲ್ಲಿ MLA ಆಗೋದು ಬೇಡ ಅನ್ನೋದಕ್ಕೆ ಮನಸ್ಥಿತಿ ಕಡೆ ಇರ್ತಾರೆ. ಆದರೂ ಅವ್ರ ಬಗ್ಗೆ ನಾನು ಏನೇನು ಮಾಡೋದು, ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲೋದೊಂದೇ ನಮ್ಮ ಉದ್ದೇಶ. ಅದ್ರ ಜೊತೆ ನಮ್ಮ ಏನು ಹಿರಿಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಲ್ಲಿದ್ದಾರೆ ಅವ್ರಿಗೆಲ್ಲ ಗೌರವ ಕೊಟ್ಟು ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿಕೊಂಡ್ರೆ ನಾವು ಪಾರ್ಟಿ ಕೆಲಸನೇ ಮಾಡ್ತಾ ಇದ್ದೀವಿ ಅವ್ರದ್ದು, ಪಾರ್ಟಿ ವಿರೋಧಿ ಕೆಲಸ. ಈಗ ತಾಜ್ಮಹಲ್ ಬಗ್ಗೆ ನಾವು ಹಿಂದೆಯಿಂದನೂ ಕೇಳ್ಕೊಂಬತ್ತಾ ಇದ್ರೆ ಅದು ಅಲ್ಲಿ ದೇವಸ್ಥಾನ ಇದ್ದಿದ್ದ ಜಾಗ, ಅದ್ರ ಮೇಲೆ ತಾಜ್ಮಹಲನ್ನ ಕಟ್ಟಿದ್ದಾರೆ ಅಂತ ಹೇಳಿ ಹೇಳ್ಕೊಂಬತ್ತಾ ಇದ್ರೆ ನಾವು ಅಲ್ಲಿ ಹೋದಾಗ ಅಲ್ಲಿ ಸುಮಾರು ಜನ ನಮಗೆ ಅಲ್ಲಿ ಬಂದು ನೋಡಕ್ ಬಂದ್ರೆ ನಾನು ಕುಟುಂಬ ಸಮೇತ ಹೋದಾಗ ಇದೇ ದೇವಸ್ಥಾನ ಇತ್ತು, ಇದ್ರ ಮೇಲೆ ತಾಜ್ಮಹಲ್ ಕಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದು ನಮ್ಮ ಸರ್ಕಾರ ಮತ್ತು ನಮ್ಮ ಏನು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳು ಯಾವ್ಯಾವಿದ್ದಾವೆ, ಇವತ್ತು ನಾವು ಎಕ್ಸಾಂಪಲ್ ಕೃಷ್ಣ ಜನ್ಮಸ್ಥಳ ನಮ್ಮ
ದ್ವಾರಕ ಅಲ್ಲಿ ಬಂದು ಅಲ್ಲಿ ನೋಡಿದಾಗ ಅದು ಯಾರು ಜಾಗ ಏನು ಎತ್ತ ಅಂತ ಬಂದಾಗ ಅಲ್ಲಿ ಆ ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿ ಹೊಸದಾಗಿ ಮಸೀದಿಯನ್ನು ಕಟ್ಟಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ವಿ. ಅದೇ ರೀತಿಯಲ್ಲಿ ವಾರಣಾಸಿಗೆ ಹೋದಾಗ ವಾರಣಾಸಿಯಲ್ಲಿ ಹೋದಾಗ ವಾರಣಾಸಿಯಲ್ಲಿನೂ ಏನು ಮಸೀದಿ ಇದೆ ಅದು ಒಂದು ದೇವಸ್ಥಾನನ ಒಳಗಡೆ ಸೇರಿಸ್ಕೊಂಡು ಕಟ್ಟಿರ್ತಕ್ಕಂಥದ್ದು ನೀವು ಈಗಲೂ ಹೋದರೆ ನೀವು ಮಾಧ್ಯಮ ನೋಡ್ಬೋದು. ನಾವು ಯಾವುದೇ ಕಮ್ಯುನಿಟಿ ಇರೋದಲ್ಲ, ಒಂದು ಧರ್ಮದ ದೇವಸ್ಥಾನ ಇದ್ದಾಗ ಅದನ್ನ ಒಳಗಡೆ ಹಾಕಿ ಅದ್ರ ಮೇಲೆ ಕಟ್ಟಂಥದ್ದು. ಎಕ್ಸಾಂಪಲ್ ನಮ್ಮ ಶಿಡ್ಗಡದಲ್ಲೂ ಒಂದು ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ, ಒಂದು ಆ ತರಕಾರಿ ಅಂಗಡಿ ಇಟ್ಕೊಂಡಿದ್ರೆ ಅದ್ರ ಒಳಗಡೆ ನಮ್ಮ ಫೋಟೋಗಳು ಅದನ್ನೆಲ್ಲ ನೋಡಿದ್ರೆ ಮಾಧ್ಯಮ ಕಳಿಸ್ತೀನಿ. ಹಿಂದೆ ವೆಂಕಟಾಣ ಸ್ವಾಮಿ ದೇವಸ್ಥಾನ ಅದನ್ನ ತರಕಾರಿ ಅಂಗಡಿಯಾಗಿ ಮಾಡ್ಕೊಂಡಿದ್ದಾರೆ. ಆ ಪಿಲ್ಲರ್ಗಳಿಗೆ ಎಲ್ಲ ಹಂಗೆ ಇದೆ. ನಾವು ಅವ್ರ ಧರ್ಮಕ್ಕೆ ತೊಂದರೆ ಕೊಡೋಂಥ ಕೆಲಸ ಮಾಡಲ್ಲ. ನಮ್ಮ ಧರ್ಮ ಏನಿದೆ, ನಮ್ಮ ಹಳೆ ದೇವಸ್ಥಾನಗಳೇನಿದೆ ಅದನ್ನು ತೊಂದರೆ ಕೊಡೋಂಥ ಕೆಲಸ ಹಿಂದೆ ಏನು ಮಾಡ್ತಾ ಬಂದಿದ್ದಾರೆ ಆ ಅದನ್ನು ನಾವು ಸಹಿಸೋದಕ್ಕೆ ನಾವು ರೆಡಿ ಇಲ್ಲ. ಅದ್ಭುತಗಳಲ್ಲಿ ಏಳನೇದು ಎಂಟನೇದು ಅನ್ನೋದು ಇನ್ನೊಂದು ಧರ್ಮದ ದೇವಸ್ಥಾನನ ಕೆಡವಿ ಅದ್ರ ಮೇಲೆ ಕಟ್ಟಂಥದ್ದು ಅದು ಅದ್ಭುತ ಅಲ್ಲ. ಅದು ತಾಜ್ಮಹಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ದೇವಸ್ಥಾನ ಇರ್ಬೋದು, ನಾವು ಹಿಂದೂಗಳು ಕಟ್ಟಂಥದ್ದು ಇರ್ಬೋದು. ಅದಕ್ಕೋಸ್ಕರ ಏನು ನಮ್ಮ ಈ ದೇಶಕ್ಕೆ ಇತಿಹಾಸ ಇರತಕ್ಕಂಥವ್ರು ಸಾವಿರಾರು ವರ್ಷಗಳ ಇತಿಹಾಸ ಇದೆ, ರಾಮಿರ್ಬೋದು, ಪಾಂಡವರು ಇತಿಹಾಸ ನಮ್ಮಲ್ಲಿ ದೇವಸ್ಥಾನಗಳನ್ನು ಬಂದಾಗ ನಮ್ಮ ಕೋಲಾರದಲ್ಲೂ ಬಂದಾಗ ಈ ಗಣೇಶನ ದೇವಸ್ಥಾನದ ವಿಗ್ರಹನ ವಿರೂಪಗೊಳಿಸಿರ್ತಕ್ಕಂಥದ್ದು ಇದನ್ನೆಲ್ಲ ನಾವು ನೋಡಿದ್ದೀವಿ. ನಾವು ಇಲ್ಲೆಲ್ಲ ಭಾರತೀಯರು ಈ ದೇಶಕ್ಕೆ ಗೌರವ ಕೊಟ್ಟು ಎಲ್ಲ ಒಟ್ಟಿಗೆ ಇರಬೇಕು ಅನ್ನೋ ರೀತಿಯಲ್ಲಿ ನಾವಿದ್ದೀವಿ. ಆ ಥರ ಸುಮಾರು ಜನ ಮುಸ್ಲ್ಮಾನ್ ಬಂದರು ಒಟ್ಟಿಗೆ ಇದ್ದಾರೆ, ಕೆಲವರು ಮಾತ್ರ ಈ ಥರ ಕೆಲಸಗಳನ್ನು ಮಾಡ್ತಾರೆ. ಇದರ ಜೊತೆಯಲ್ಲಿ ನಮ್ಮಲ್ಲಿ ಏನು ಮಸೀದಿಗಳಲ್ಲಿ ಆಜಾನ್ ಕೂಗಂಥದ್ದಿದೆ ಅದನ್ನು ತಡೆಗಟ್ಟಬೇಕು, ಅದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಕೋರ್ಟ್ಗೆ ಮೊರೆ ಹೋಗಿರ್ತಕ್ಕಂಥದ್ದು ಮುಸ್ಲ್ಮಾನ್ ಮೊದಲನೇದಾಗಿ ಅದನ್ನು ನೀವು ನೋಡಿದ್ರೆ. ಇವತ್ತು ನಮ್ಮಲ್ಲಿ ಬಂಗಾರಪಟ್ಟೆ ತಾಲೂಕಲ್ಲಿ ಒಬ್ಬರು ರಿಟೈರ್ಡ್ ಮಾಸ್ಟರ್ ರಾಮ್ ಕೋಟಿ ಬರೆದಿದ್ದಾರೆ, ಎಷ್ಟು ಕೋಟಿ ಬರೆದಿದ್ದಾರೆ ಗೊತ್ತಾ? ಆ ಥರದವರೆಲ್ಲ ಸುಮಾರು ಜನ ಇದ್ದಾರೆ. ಯಾರೋ ಪುಡಾರಿಗಳು ಸೇರ್ಕೊಂಡು ಅವು ಇವು ಅಂತ ಶುರು ಮಾಡ್ತಾರೆ. ಮಸೀದಿಗಳಲ್ಲಿ ನಾವು ದೇವಸ್ಥಾನಗಳು ಇದೆ, ಮಸೀದಿಗಳಲ್ಲಿ ಎಲ್ಲ ಒಂದೇ ಕಡೆ ಜೋರಾಗಿ ಇದು ಮಾಡ್ಕೊಂಡಿದ್ರೆ ಅವರು ಮಸೀದಿ ಒಳಗಡೆ ಕೇಳಿಸ್ಕೊಳಂಗೆ ಏನು ಸೌಂಡ್ ಬೇಕೋ ಅದನ್ನು ಇಟ್ಕೊಂಡು ಒಳಗಡೆ ಮಾಡೋದು ಅದು ಸೂಕ್ತ. ನಮ್ಮಲ್ಲಿ ಯಾವುದೇ ಇದರಲ್ಲಿ ನೀವು ಜನಗಳಿಗೆಲ್ಲ ಕೇಳಿಸ್ಕೊಳಂಗೆ ನಾವು ಒಂದೇ ದೇವರು, ನಾವು ಪ್ರಮುಖ ಅಂತಂದ್ರೆ ಎಲ್ಲ ದೇವರು ಈ ದೇಶದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಕಮ್ಯುನಿಟಿಯವರು ಒಟ್ಟಿಗೆ ಸೇರಿ ಇರಬೇಕು. ಆ ನಿಟ್ಟಲ್ಲಿ ಬೇರೆಯವ್ರು ತೊಂದರೆ ಕೊಟ್ಟು ಬೇರೆ ಸೌಂಡ್ ಆಗಲಿ ಇನ್ನೊಂದಾಗಲಿ ವಾಯು ಮಾಲಿನ್ಯ ಆಗಲಿ ಶಬ್ದ ಮಾಲಿನ್ಯ ಆಗಲಿ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಒಟ್ಟಿಗೆ ಇರಬೇಕು. ಈ ದೇಶದಲ್ಲಿ ನಾವು ದೇವಸ್ಥಾನಗಳಲ್ಲಿ ಅವರು ಹಾಕಿದರೆ ನಾವು ಹಾಕ್ತೀವಿ, ನಾವು ಜೋರಾಗಿ ಸೌಂಡ್ ಕೊಡ್ತೀವಿ. ನಮ್ಮಲ್ಲೂ ದೇವಸ್ಥಾನಗಳು ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ನಾವೇನಿದೆ ಎಷ್ಟೋ ಜನ ಮಕ್ಳಿಗೂ ಹಾರ್ಟ್ ಪೇಷೆಂಟ್ ಇರ್ಬೋದು ಅವರು ಇವರಿಗೆ ಒಟ್ಟಿಗೆ ಒಂದೇ ಸರಿ ನಾವು ನೋಡ್ತೀವಿ. 6 ಗಂಟೆ ಇರ್ಬೋದು 5 ಗಂಟೆ ಇರ್ಬೋದು 5 ಗಂಟೆ ಟೈಮಲ್ಲಿ ಅದಕ್ಕೆ ಹೋಗೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ಎಷ್ಟು ಜನಕ್ಕೆ ಡಿಸ್ಟರ್ಬ್ ಆಗುತ್ತೆ, ಎಷ್ಟು ಜನ ವಯಸ್ಸಾಗಿರ್ತಕ್ಕಂಥವ್ರು ಇದ್ದಾರೆ. ಅದಕ್ಕೋಸ್ಕರ ಈ ದೇಶದಲ್ಲಿದ್ದೀರಿ. ಈ ದೇಶದ ಕಾನೂನು ಏನಿದೆ, ಈ ದೇಶದಲ್ಲಿ ಕೋರ್ಟ್ ಆದೇಶ ಏನಿದೆ ಅದನ್ನು ಪಾಲಿಸ್ಕೊಂಡು ನಾವು ನಡ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರಿಗೂ ನಾನು ಹೇಳಂತು. ಸರ್, ಮತ್ತೆ ಇತ್ತೀಚೆಗೆ ಮಳೆ ಬಿದ್ದು ಕೊಟ್ಟರೆ ನೀವು ಹೋಗಿ ಸರ್ವೆ ಮಾಡೋಂಥ ಕೆಲಸ 24 ಗಂಟೆಯಲ್ಲಿ ಮಾಡಬೇಕು. ಅದು ಅವ್ರಿಗೆ ಏನು ಪರಿಹಾರ ಕೊಡೋಂಥದ್ದು ಸ್ವಲ್ಪ ತಡವಾದರೂ ಸರಿನೇ, ಪ್ರತಿಯೊಂದು ನಮ್ಮ ಮಾಹಿತಿ ಇರಬೇಕಂತೇಳಿ ಈಗಾಗಲೇ ನಮ್ಮ ತೋಟಗಾರಿಕಾ ಸಚಿವರು ಹೇಳಿರೋದ್ರಿಂದ ಅದ್ರ ಬಗ್ಗೆ ಏನಿದೆ ಅದನ್ನು ಕೂಡಲೇ ಅದನ್ನು ಕ್ರಮಗಳು ನಾವು ನಮ್ಮ ಜೊತೆಯಲ್ಲಿದ್ದು ರೈತರ ಪರ ಯಾರಿಗೆ ತೊಂದರೆ ಆಗುತ್ತೆ ಅವ್ರು ಬಿಟ್ಕೊಡೋಂಥ ಮಾತು. ಮತ್ತೆ ಸರ್, SNR ಅವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸೇರಿಸ್ಕೊತಾ ಇದ್ರಂತೆ, ದುಡ್ಡು ಯಾರು ಕೊಡ್ತಾರೋ ಅದು ಸೇರಿಸ್ಕೊಂತಾರೆ ಇಲ್ಲ ಅಂದ್ರೆ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರು ಕಳಿಸ್ಕೊಡ್ತೀನಿ. ನಮ್ಮ ಇವ್ರು ಕರ್ಕೊಂಬರ್ತಾರೆ ಸಂದೀಪ್, ಅದನ್ನ ಇದು ಮಾಡಿ ಸೇರ್ಸ್ಕೊಂಡು ನನಗೆ ಫೋನ್ ಮಾಡ್ಬೇಕು. ಅರ್ಥ ಆಯ್ತಾ?
ವರದಿ ಸೈಯದ್ ಪರ್ವೀಜ್ ಅಹಮದ್.